ಬೆಳ್ತಂಗಡಿ ಪೊಲೀಸರಿಗೆ ಧಮಕಿ ಹಾಕದಂತಹ ಪ್ರಕರಣ, ಬಿಜೆಪಿ ಕಾರ್ಯಕರ್ತರನ್ನ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಹೇಳಿಕೆ ನೀಡಿದ್ದಾರೆ. ಬಿಜೆಪಿ ಕಾರ್ಯಕರ್ತರನ್ನ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ, ದ್ವೇಷದ ರಾಜಕಾರಣ ಸಹಿಸಲ್ಲ ಅನ್ನೋ ಎಚ್ಚರಿಕೆಯನ್ನ ನೀಡಿದ್ದೀವಿ. ಸಿದ್ದರಾಮಯ್ಯ ರೀತಿ ಬಿದ್ರಿ ಕಾಲರ್ ಪಟ್ಟಿ ಕೈ ಹಾಕಲಿಲ್ಲ. ಪೊಲೀಸರ ಮೇಲೆ ನಾನು ದರ್ಪ ಪ್ರದರ್ಶಿಸಿಲ್ಲ. ಪೊಲೀಸರ ಮೇಲೆ ಹೆಚ್ಚು ದೌರ್ಜನ್ಯ ಮಾಡಿರುವುದು ಕಾಂಗ್ರೆಸ್. ಪ್ರಜ್ವಲ್ ರೇವಣ್ಣ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಮಾಡಿಲ್ವಾ? ಬಿಜೆಪಿ ಕಾರ್ಯಕರ್ತನಿಗೆ ಅನ್ಯಾಯ ಆದಾಗ ಪ್ರತಿಭಟಿಸುವುದು ಕೂಡ ತಪ್ಪ ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ಶಾಸಕ ಹರೀಶ್ ಪೂಂಜಾ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಾರೆ. ನಿನ್ನೆ ನಡೆದಂತಹ ಘಟನೆ ಇದು, ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಪೊಲೀಸರು ಹರೀಶ್ ಪೂಂಜಾ ನಿವಾಸಕ್ಕೆ ಬಂದಿದ್ರು, ಯಾವುದೇ ಕ್ಷಣದಲ್ಲಿ ಅವರನ್ನ ವಶಕ್ಕೆ ಪಡೀತಾರೆ ಅನ್ನುವಂತಹ ವಾತಾವರಣ ಸೃಷ್ಟಿಯಾಗಿತ್ತು. ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ರು. ಹರೀಶ್ ಪೂಂಜಾ ನಿವಾಸದ ಮುಂದೆ ಪೊಲೀಸರು ಮತ್ತು ಕಾರ್ಯಕರ್ತರು ನಿನ್ನೆ ಜಮಾಯಿಸಿದ್ದಂತಹ ದೃಶ್ಯ ಇದು. ಈ ವಿಚಾರವಾಗಿ ಹರೀಶ್ ಪೂಂಜಾ ರಿಯಾಕ್ಟ್ ಮಾಡಿದ. ಸರಿಯಾಗಲೇ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರ ವಿರುದ್ಧ ದಾಖಲಾಗಿದ್ದ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸ್ವತಃ ನಮ್ಮ ಜೊತೆ ಮಾತನಾಡೋದಕ್ಕೆ ಸಬ್ಸ್ಕ್ರೈಬ್ ಹರೀಶ್ ಪೂಂಜಾ ಇದ್ದಾರೆ. ಸರಿಗ ಬೆಳ್ತಂಗಡಿ ಪೊಲೀಸರು ನೀವು ಠಾಣೆಗೆ ಹಾಜರಾದ ಬಳಿಕ ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ, ನಿಮ್ಮನ್ನ ಠಾಣಾ ಜಾಮೀನಿನ ಮೇಲೆ ಬಿಡುಗಡೆ ಮಾಡಿರುವಂಥದ್ದು ಏನಾಯ್ತು ಸರ್? ಅಲ್ಲಿಗೆ ನೋಡಿ, ಇವತ್ತು ಪೊಲೀಸರು ಏನು ಮೊನ್ನೆಯಿಂದ ನನ್ನ ಮೇಲೆ ಎಫ್ಐಆರ್ಗಳು ದಾಖಲಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಾಂಗ್ರೆಸ್ನ ಷಡ್ಯಂತ್ರಕ್ಕೋಸ್ಕರ ಒಂದು ಸುಮಾರು 200-300 ಜನ ಪೊಲೀಸರು, 20 ಜನ ಸಬ್ ಇನ್ಸ್ಪೆಕ್ಟರ್ಗಳು, ಒಂದು 4-5 ಜನ ಸರ್ಕಲ್ ಇನ್ಸ್ಪೆಕ್ಟರ್, DSP ಸಹಿತ ಇವತ್ತು ಮನೆಯಲ್ಲಿ ಮೊಕ್ಕಾಂ ಮೂಡಿದ್ರು, ಅರೆಸ್ಟ್ ಮಾಡಲೇಬೇಕು ಅಂತೇಳಿ. ನಮ್ಮೆಲ್ಲ ಜಿಲ್ಲೆಯ ನಾಯಕರು ಮತ್ತು ವಕೀಲರು ನೀವು ಮಾಡ್ತಕ್ಕಂಥದ್ದು ಇದು ಕಾನೂನುಬಾಹಿರ, ಯಾವುದೇ ಕಾರಣಕ್ಕೆ ಅರೆಸ್ಟ್ ಪ್ರಕ್ರಿಯೆ ಮಾಡಿದರೆ ನಾಳೆ ನೀವು ಇದರಲ್ಲಿ ಶಿಕ್ಷೆ ಅನುಭವಿಸ್ತೀರಿ ಅನ್ನುವಂಥ ಒಂದು ಮನವರಿಕೆ ಮಾಡಿಕೊಟ್ಟ ನಂತರ ಅವರು ಈ ಕೇಸಿಗೆ ಸಂಬಂಧಪಟ್ಟಂತೆ ನೋಟಿಸ್ ಕೊಡಬೇಕು, ಅದನ್ನು ನೋಟಿಸ್ ಅನ್ನು ಕೊಟ್ಟರು. ಆ ನೋಟಿಸ್ಗೆ ಇವತ್ತು ಬಂದು ನಾವು ಉತ್ತರವನ್ನು ಕೊಡತಕ್ಕಂಥ ಕೆಲಸ ಮಾಡಿದ್ದೇವೆ. ನೋಡಿ, ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ, ಅಮಾಯಕ ಕಾರ್ಯಕರ್ತನಿಗೆ ಏನೇ ಸಮಸ್ಯೆ ಆದಾಗ ನಾನೇಗೆ ಜನಪ್ರತಿನಿಧಿಯಾಗಿ ಸ್ಟೇಷನ್ಗೆ ಬಂದು ಅವತ್ತು ಹೋರಾಟ ಮಾಡಿದ್ದೇನೆ? ನಾವೇ ಏನು ಬೆಳ್ತಂಗಡಿಯ ಕಾರ್ಯಕರ್ತರು ಸೇರಿ ಪ್ರತಿಭಟನೆ ಮಾಡಿದೆವು? ಇವತ್ತೊಬ್ಬ ಶಾಸಕನ ಮೇಲೆ ವಿನಾಕಾರಣ ಕಾಂಗ್ರೆಸ್ ಸರ್ಕಾರ ಈ ರೀತಿಯ ದೌರ್ಜನ್ಯ ಮಾಡಿದಾಗ ಸಂಘ ಪರಿವಾರದ ಪ್ರಮುಖರು ಸೇರಿಕೊಂಡು ಈ ನಮ್ಮ ತಾಲೂಕಿನ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ತಂಡ ಇವತ್ತು ನಿಂತಿದ್ದಾರೆ ಅಂತ ಹೇಳಿದ್ರೆ, ಇದು ಒಬ್ಬ ಹರೀಶ್ ಪೂಂಜಾ ಒಬ್ಬ ಹರೀಶ್ ಪೂಂಜನಿಗೆ ಮಾಡಿರ್ತಕ್ಕಂಥದ್ದಲ್ಲ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳು, MLAಗಳು ಅಥವಾ ಜನಪ್ರತಿನಿಧಿಗಳಿಗೆ ಜನರ ಪರವಾಗಿ ಹೋರಾಟ ಮಾಡಲಿಕ್ಕಿರು, ಅಂತ ಜನರ ಪರವಾಗಿ ಹೋರಾಟ ಮಾಡುವವರನ್ನೇ ಹತ್ತಿಕ್ಕತಕ್ಕಂಥ ಈ ಷಡ್ಯಂತ್ರ ಕಾಂಗ್ರೆಸ್ ಸರ್ಕಾರ ಮಾಡಿದಾಗ ಅವರ ಜೊತೆ ನಿಲ್ಲಬೇಕಾದಂಥದ್ದು ಭಾರತೀಯ ಜನತಾ ಪಾರ್ಟಿಯ ನಾಯಕರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಧರ್ಮ ಎನ್ನುವ ನೆನೆಯಲ್ಲಿ. ಎರಡೆರಡು ಪ್ರಕರಣಗಳು ದಾಖಲಾದಾಗ ಕೂಡ ನೀವು ನಿರೀಕ್ಷಣಾ ಜಾಮೀನಿಗೆ ಯಾಕೆ ಅರ್ಜಿ ಹಾಕಲಿಲ್ಲ, ಏನು ಕಾರಣ ಇದೆ? ಅಂದ್ರೆ ನೀವು ನಿಮ್ಮನ್ನ ಬಂಧನ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಹೊಂದಿದ್ದೀರಿ? ನೋಡಿ, ನಾನು ಹೇಳಿದ್ದೇನೆ, ನಾನು ಜನರ ಪರವಾಗಿ ಹೋರಾಟ ಮಾಡಿರ್ತಾವ, ಆತ್ಮಸಾಕ್ಷಿಯಾಗಿ ಕಳಿಂಜದ ಘಟನೆ ಆದಾಗಲೂ ನಾನು ತಪ್ಪು ಮಾಡಲಿಲ್ಲ. ಒಬ್ಬ ಅಮಾಯಕನ ಮನೆಯನ್ನು ಕೆಡವಿದಾಗ ಅರಣ್ಯ ಇಲಾಖೆ ವಿರುದ್ಧ ನಾನು ಸಿಡಿದಿದ್ದೆ. ಮೊನ್ನೆ ಘಟನೆಯಲ್ಲಿ ಒಬ್ಬ ಅಮಾಯಕನನ್ನು ಅಕ್ರಮ ಗಣಿಗಾರಿಕೆಯಲ್ಲಿ ವಿನಾಕಾರಣ ಕೇಸ್ ಫಿಕ್ಸ್ ಮಾಡಿರುವ ಕಾರಣಕ್ಕೋಸ್ಕರ ನೀವು ಒಬ್ಬ ಅಮಾಯಕನಿಗೆ ನೀವು ಅಪರಾಧಿಯನ್ನಾಗಿ ಮಾಡ್ತಾ ಇದ್ದೀರಿ ಎನ್ನುವ ಕಾರಣಕ್ಕೋಸ್ಕರ ನಾನು ಹೋರಾಟ ಮಾಡಿರ್ತಕ್ಕಂಥದ್ದು. ಈ ಎಲ್ಲ ಹೋರಾಟಗಳಿಗೆ ಮೊಕದ್ದಮೆ ಆದಾಗ ನಾನು ನಿರೀಕ್ಷಣಾ ಜಾಮೀನು ತಗೊಳ್ಳುವಂಥ ಪ್ರಶ್ನೆನೇ ಇಲ್ಲ. ಕೋರ್ಟಲ್ಲಿ ನಾನು FIR ಅನ್ನು ಕ್ವಾಶ್ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತೇನೆ. ಇದಿಷ್ಟು ಹರೀಶ್ ಪೂಂಜಾ ಅವರು ಮತ್ತು ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.